ಭಾವನಾತ್ಮಕ ಸಿನಿಮಾಗಳ ಮೇಲೇ ರಕ್ಷಿತ್ ಶೆಟ್ಟಿಗೆ ಯಾಕೆ ಒಲ್ವಂತ? ಹಂಗೇನಿಲ್ಲ, ನೆಕ್ಸ್ಟ್ ಕಾಯಿರಿ ಸ್ವಲ್ಪ, ನೆಕ್ಸ್ಟ್ ಬರುತ್ತೆ. ಬೇರೆ ಬೇರೆ ಥರದ ಸಿನಿಮಾಗಳನ್ನು ಮಾಡಬೇಕಂತಲೇ ಆಸೆ ಇರೋದು. ಬಟ್ ಐ ಥಿಂಕ್ ನಾನು ಆವಾಗ ಒಂದು ತಂಡ ಕಟ್ಟಬೇಕಾದ್ರೆ ಯಾರೆಲ್ಲ ಬಂದು ಸೇರ್ಕೊಂಡ್ರಲ್ವಾ, ಅವರೆಲ್ಲರೂ ಸ್ವಲ್ಪ ಇಮೋಷ್ನಲ್ ಅಂತ ಅನಿಸುತ್ತೆ. ಅಂದರೆ ಐಮ್ ಶ್ಯೂರ್ ಚಾನ್ ಈಸ್ ಡೆಫಿನೆಟ್ಲಿ ಇಮೋಷ್ನಲ್ ಆ್ಯಂಡ್ ಈಸ್ ಅ ಪೋಯೆಟ್, ಈಸ್ ಒನ್ ಆಫ್ ದ ಬೆಸ್ಟ್ ಪೋಯೆಟ್ಸ್ ಇನ್ ಆರ್ ಗ್ರೂಪ್. ಸೊ ಅಂದರೆ ಅವರು ಬರೆಯೋಕೆ ಕೂತ್ರೆ ಹೆಂಗೆ ಅಂತಂದರೆ, ಅವರು ನಾನು ಯಾವತ್ತೂ ಹೇಳ್ತಾ ಇರ್ತೀನಿ ನನಗೆ ಮೂರು ಪೇಜಲ್ಲಿ ಮುಗಿಸಿ ಒಂದೊಂದು ಸೀನ್ ಅಂತ, ಬಟ್ ಅವ್ರು 10 ಪೇಜ್ ಬರೀತಾರೆ ಒಂದೊಂದು ಸೀನ್. ಅಂದರೆ ಅವ್ರು ಒಳಗಡೆ ಹೋದರೆ ಅದರಲ್ಲೇ ಅಂದರೆ ಇಬ್ಬನಿ ತಬ್ಬಿದ ಇಳೆಯಲ್ಲಿ ಮಿಂತಾರೆ, ಸ್ನಾನ ಮಾಡ್ತಾನೆ ಇರ್ತಾರೆ ಅವರು. ಯಾವ ಕಾಯಿಲೆ? ಓ ಹಂಗಾ, ಇಲ್ಲ ನನಗೆ ಯಾವ ಕಾಯಿಲೆ ಅಂದರೆ ಯಾರಿಗೆ ಇಷ್ಟ ಇದೆ? ಪ್ರೀತಿ ಅಂದ್ರೆ ಇಷ್ಟ. ಸ್ಟೋರೀಸ್ ಅಬೌಟ್ ಲವ್ ಅಲ್ವಾ, ಅಂದರೆ ದಟ್ ಡಸಂಟ್ ಚೇಂಜ್ ವಾಟ್ ಎವರ್ ಕಮ್ಸ್. ಅಂದರೆ ಒಬ್ರು ಲೈಫಲ್ಲಿ ಯಾರನ್ನು ಪ್ರೀತಿ ಮಾಡ್ತಾರೆ ಅವ್ರಿಗೆ ಏನಾದರೂ ಕಾಯಿಲೆ ಬಂದ್ರೂ ನೀವು ಪ್ರತಿ ಮಾಡೋದು ನಿಲ್ಸೋಕ್ಕಾಗಲ್ವಲ್ಲ, ಲೈಫ್ ಸ್ಟಿಲ್ ರಿಮೈನ್ಸ್ ದ ಸೇಮ್. ದಟ್ಸ್ ವಾಟ್ ಈಸ್ ಎಕ್ಸ್ಪ್ಲೇನಿಂಗ್ ದ ಫಿಲ್ಮ್.